ಒಂದು ಬಹಳ ಸುಂದರವಾದ ಪ್ರಸಂಗ ನಡೀತು ರಾಮಾಯಣದಲ್ಲಿ ರಾಮ ಎಷ್ಟೊಂದು ದುರ್ಘಟನೆಗಳು ಅವನ ಜೀವನದಲ್ಲಿ ಅವನೊಬ್ಬ ರಾಜ ಯಾವುದೋ ಕಾರಣಕ್ಕಾಗಿ ರಾಜ್ಯವನ್ನು ಕಳ್ಕೊತಾನೆ ಅಥವಾ ಬಿಟ್ಟುಕೊಡ್ತಾನೆ ಹೇಗೋ ಇರಲಿ ಅಥವಾ ವಂಚನೆಯಿಂದ ಹೊರಹಾಕಲ್ಪಡ್ತಾನೆ ಅಥವಾ ಅವನು ತುಂಬ ಮೃದುವಾಗಿದ್ದ ಪ್ರತಿಭಟಿಸೋದಕ್ಕೆ ಮತ್ತು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ ಕಷ್ಟಕರವಾದ ಜೀವನ ನಡೆಸ್ತಾನೆ ಆಮೇಲೆ ಅವನ ಹೆಂಡತಿ ಅಪಹರಿಸಲ್ಪಡ್ತಾಳೆ ರಾವಣನಿಂದ ಆಮೇಲೆ ಹೆಂಡತಿ ಮೇಲಿನ ಪ್ರೀತಿಯಿಂದ ಮತ್ತು ಅವಳನ್ನು ಕಳ್ಕೊಂಡಿರೋ ದುಃಖದಿಂದ ಮತ್ತು ಅವಳಿಗೆ ಏನಾಗಿರಬಹುದೋ ಎಂಬ ಕಳವಳದಿಂದ ಅವನು ದಕ್ಷಿಣದವರೆಗೆ ನಡ್ಕೊಂಡು ಬರ್ತಾನೆ ತಮಿಳಿಗರ ಒಂದು ಸೈನ್ಯವನ್ನು ಒಟ್ಟುಗೂಡಿಸ್ತಾನೆ ಯಾವುದು ಇನ್ಯಾರಿದ್ರು ತಮಿಳ್ನಾಡಿನಲ್ಲಿ ಮತ್ತು ಶ್ರೀಲಂಕಾಗೆ ಹೋಗ್ತಾನೆ ಯುದ್ಧ ಮಾಡ್ತಾನೆ ರಾವಣನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ ಅವನನ್ನು ವಧಿಸ್ತಾನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾವಣನಿಗೆ ಹತ್ತು ತಲೆಗಳಿದ್ದವು ನೀವು ಒಂದಿದ್ದೇ ಒದ್ದಾಡ್ತಿದ್ದೀರಾ ಅವನಿಗೆ ಹತ್ತಿದ್ದು ಹಾಗಾಗಿ ರಾಮ ಒಂದೊಂದಾಗಿ ಹತ್ತು ವಧಗಳನ್ನು ಮಾಡ್ತಾನೆ ರಾವಣ ಮೃತನಾಗೋದಿಕ್ಕೆ ಯುದ್ಧವನ್ನು ಗೆದ್ದು ಅವರು ವಾಪಸ್ ಇದ್ದರು ಅಯೋಧ್ಯೆಗೆ ಆಗ ರಾಮ ಹೇಳ್ತಾನೆ ನನಗೆ ರಾಜ್ಯಕ್ಕೆ ವಾಪಸ್ ಹೋಗೋಕ್ಕೆ ಇಷ್ಟ ಇಲ್ಲ ನನಗೆ ಹಿಮಾಲಯಕ್ಕೆ ಹೋಗಬೇಕು ಅಲ್ಲಿ ಸ್ವಲ್ಪ ಸಮಯ ಅಗಸ್ತ್ಯ ಮುನಿಯ ಗುಹೆಯಲ್ಲಿ ಕಳೀಬೇಕು ಯಾಕಂದರೆ ನನಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನಾನು ಮಾಡಿರೋ ಘೋರವಾದ ಪಾಪಕ್ಕೆ ನಾನು ಕೊಂದಿರೋ ವ್ಯಕ್ತಿ ಒಬ್ಬ ಧಾರ್ಮಿಕನಾಗಿದ್ದ ಮಹಾನ್ ಶಿವಭಕ್ತನಾಗಿದ್ದ ಪ್ರಕಾಂಡ ವಿದ್ವಾಂಸನಾಗಿದ್ದ ಮಹಾನ್ ರಾಜನಾಗಿದ್ದ ಉದಾರ ಹೃದಯಿಯಾಗಿದ್ದ ಎಲ್ಲರಿಗೂ ದಿಗ್ಭ್ರಮೆಯಾಯಿತು ಲಕ್ಷ್ಮಣ ಅವನ ತಮ್ಮ ಕೇಳ್ದ ಏನು ಹೇಳ್ತಾ ಇದೀಯಾ ನೀನು ರಾವಣ ನೀನು ಹೆಂಡ್ತೀನಿ ಅಪಹರಿಸ್ದ ರಾಮ ಅಂದ ನೋಡು ಅದು ಆ ಉಳಿದ ಒಂಬತ್ತು ತಲೆಗಳು ಈ ಒಂಬತ್ತು ತಲೆಗಳಲ್ಲಿ ಅವನು ದುರಾಸೆ ಅಸೂಯೆ ಕಾಮ ಎಲ್ಲವನ್ನೂ ಹೊಂದಿದ್ದ ಆದರೆ ಅವನಿಗೆ ಒಂದು ತಲೆ ಇತ್ತು ಅಲ್ಲಿ ಅಸಾಮಾನ್ಯ ಜ್ಞಾನ ತಿಳುವಳಿಕೆ ಧಾರ್ಮಿಕತೆ ಭಕ್ತಿ ಇದ್ದವು ಆ ತಲೆಯನ್ನು ತೆಗೆದಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ ಅದನ್ನು ಹಾಗೇ ಬಿಟ್ಟು ಅವನನ್ನು ಜೀವಂತ ಇಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಆದ್ದರಿಂದ ನಾನು ಕೊಲ್ಲಲೇಬೇಕಾಯಿತು ಹಾಗಾಗಿ ನಾನು ತುಂಬ ಪಶ್ಚಾತ್ತಾಪ ಪಡ್ತಿದ್ದೀನಿ ಆ ಒಂದು ತಲೆಯನ್ನು ತೆಗೆದಿದ್ದಕ್ಕಾಗಿ ಇದು ನಿಮಗೆ ಏನನ್ನು ಹೇಳೋದಕ್ಕೆ ಪ್ರಯತ್ನಿಸ್ತಿದೆ ಅಂದರೆ ನಿಮ್ಮೆಲ್ಲರಿಗೂ ಹತ್ತು ತಲೆಗಳಿವೆ ಅಥವಾ ಇನ್ನೂ ಜಾಸ್ತಿ ಇದೆ ಎಲ್ಲ ಥರದ್ದು ನೀವು ನೋಡಲ್ವಾ ಒಂದಿನ ನಿಮ್ಮ ತಲೆ ದುರಾಸೆಯಲ್ಲಿದ್ದರೆ ಇನ್ನೊಂದಿನ ಅಸೂಯಲ್ಲಿರುತ್ತೆ ದ್ವೇಷದಲ್ಲಿರುತ್ತೆ ಪ್ರೀತಿಯಲ್ಲಿರುತ್ತೆ ಸುಂದರವಾಗಿರುತ್ತೆ ಮತ್ತೊಂದೇನ ಅಸಖ್ಯವಾಗಿರುತ್ತೆ ಹೌದಾ ಅಲ್ವಾ ಅಥವಾ ಒಂದೇ ದಿನದಲ್ಲಿ ಎಲ್ಲನೂ ಮಾಡ್ತೀರಾ ನೀವು ಅಸೂಯೆ ಪಡ್ತಿದ್ದಾಗ ನಾನು ನಿಮ್ಮನ್ನು ನೋಡಿದರೆ ನಾನು ಇವರೊಬ್ಬ ಹೊಟ್ಟೆ ಕಿಚ್ಚಿನ ವ್ಯಕ್ತಿ ಅಂತೀನಿ ನೀವು ದುರಾಸೆ ಪಡ್ತಿದ್ದಾಗ ನೋಡಿದರೆ ನಾನು ಇವರೊಬ್ಬ ದುರಾಸೆ ವ್ಯಕ್ತಿ ಅಂತೀನಿ ನೀವು ದ್ವೇಷ ಮಾಡ್ತಿದ್ದಾಗ ನೋಡಿದ್ರೆ ನಾನು ಇವರೊಬ್ಬ ದ್ವೇಷಪೂರ್ಣ ವ್ಯಕ್ತಿ ಅಂತೀನಿ ನೀವು ಕಾಮೋನ್ಮತ್ತರಾಗಿದ್ದಾಗ ನೋಡಿದ್ರೆ ನಾನು ಇವರೊಬ್ಬ ಕಾಮುಕ ವ್ಯಕ್ತಿ ಅಂತೀನಿ ಇಲ್ಲ ಇಲ್ಲ ಎಲ್ರಿಗೂ ಹತ್ತು ಹಲವಾರು ತಲೆಗಳಿವೆ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ತಲೆಗಳು ಕೆಲಸ ಮಾಡ್ತೀವಿ ಆದರೆ ಎಲ್ರಿಗೂ ಒಂದು ತಲೆ ಇದೆ ಕನಿಷ್ಠ ಒಂದು ತಲೆ ಇದೆ ಪ್ರೀತಿಯದ್ದು ಸೌಂದರ್ಯದ್ದು ಉದಾರತೆಯದ್ದು ಕರುಣೆಯದ್ದು ಕನಿಷ್ಠ ಒಂದು ತಲೆ ಇದ್ದೇ ಇದೆ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಮಾಡೋ ಅತಿ ದೊಡ್ಡ ತಪ್ಪೇನೆಂದರೆ ಒಂದು ಗುಣವನ್ನು ಗುರುತಿಸಿ ಖಂಡಿಸೋದ್ರ ಬದಲು ನೀವು ಆ ವ್ಯಕ್ತಿಯನ್ನೇ ಖಂಡಿಸ್ತೀರಾ ರಾಮ ಹೇಳೋದಕ್ಕೆ ಯತ್ನಿಸ್ತಿರೋದು ಇದನ್ನೇ ಅವನು ಎಷ್ಟೊಂದು ನೀಚವಾದ ಸಂಕ್ತಿಗಳನ್ನು ಮಾಡ್ದ ಆದರೆ ಪರವಾಗಿಲ್ಲ ಅದು ಅವನು ಉಳಿದ ಒಂಬತ್ತು ತಲೆಗಳು ಅಸಾಧಾರಣವಾದ ಸಾಧ್ಯತೆಯನ್ನು ಹೊಂದಿದ್ದ ಅವನ ಒಂದು ತಲೆಯನ್ನು ನಾನು ನೋಡಿದೆ ಆದರೆ ದುರದೃಷ್ಟವಶಾತ್ ಅದನ್ನೂ ತೆಗೀಬೇಕಾಯಿತು ನೀವೆಲ್ಲರೂ ಈ ಒಂದು ಮೂಲ ತತ್ವವನ್ನು ಅನುಸರಿಸಬೇಕು ಅಂತ ನಾನು ಬಯಸ್ತೀನಿ ಆಶ್ರಮದಲ್ಲಿ ಅಥವಾ ನೀವೆಲ್ಲಿದ್ದರು ಏನಂದರೆ ಇಫ್ ಯು ಸಮಥಿಂಗ್ ರಾಂಗ್ ಇನ್ ವಿ ವಿಲ್ ಓನ್ಲಿ ಕಂಡಮ್ ದಾಟ್ ಯಾರಲ್ಲಾದರೂ ಏನಾದರೂ ತಪ್ಪನ್ನು ನೋಡಿದರೆ ಅದನ್ನು ಮಾತ್ರ ಖಂಡಿಸೋಣ ಅವನನ್ನು ಅಥವಾ ಅವಳನ್ನಲ್ಲ ಈ ವಿವೇಕವನ್ನು ನೀವು ತಂದುಕೊಂಡ್ರೆ ಈ ಬೋಗಿಯಲ್ಲಿರೋ ಎಲ್ಲ ಸಾಮಾನು ಖಾಲಿ ಆಗತ್ವೆ ನೀವು ಇದನ್ನು ಬೇರೆಯವರಿಗೆ ಮಾಡಿದರೆ ನಿಮ್ಮ ಜೊತೆನೂ ಅದೇ ಆಗುತ್ತೆ ನೀವು ನಿರ್ಣಯಿಸಬೇಕಾಗಿಲ್ಲ ನಾನು ಈ ಥರ ನಾನು ಆ ಥರ ನಾವಿರೋದೇ ಹೀಗೆ ಸ್ವಾಮಿ ಅಂತೆಲ್ಲ ನೀವು ಆ ಥರ ಕೆಲವು ಕ್ಷಣಗಳಲ್ಲಿದ್ದಿರಿ ಅಷ್ಟೇ ಒಂದೊಂದು ಸಲ ನೀವು ಭಯಾನಕ ಮೃಗವಾಗಿದ್ದಿರಿ ಒಂದೊಂದು ಸಲ ನೀವು ಸುಂದರವಾಗಿದ್ದಿರಿ ಒಂದೊಂದು ಸಲ ನೀವು ಅಸಹ್ಯವಾಗಿದ್ದರಿ ಒಂದೊಂದು ಸಲ ನೀವು ಅದ್ಭುತವಾಗಿದ್ರಿ ನೀವು ಸಾಧ್ಯತೆಗಳನ್ನು ಸಶಕ್ತಗೊಳಿಸದಿದ್ದರೆ ಮತ್ತು ಸಾಧ್ಯತೆಗಳನ್ನು ತಡೆಗಟ್ಟೋದನ್ನು ತೆಗೀದೇ ಇದ್ದರೆ ನೀವು ಆಧ್ಯಾತ್ಮಿಕ ಸಾಧಕರಲ್ಲ ನೀವು ಏನಂದರೆ ನಿಮ್ಮನ್ನು ಒಂದು ಕಾಂಗೂರು ಕೋರ್ಟ್ನ ಜಡ್ಜ್ ಮಾಡಬೇಕು ಅವಳು ಸರಿ ಇಲ್ಲ ಅವಳು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಆದರೆ ಇಲ್ಲಿ ಕೆಲವರು ಹೊಸೊಬ್ಬರಿದ್ದಾರೆ ಪರಿಚಯ ಆಗಿಲ್ಲದೆ ಇರೋರು ಅವರು ಎಷ್ಟು ಚೆನ್ನಾಗಿದ್ದಾರೆ ಅದೊಂದು ಬರೀ ತೀರ್ಪುಗಳನ್ನು ನೀಡುವಂಥ ಜೀವನ ಇಲ್ಲಾಂದರೆ ನೀವು ಯಾರನ್ನಾದರೂ ಜಾಸ್ತಿ ತಿಳ್ಕೊಂಡಷ್ಟು ಜಾಸ್ತಿ ಪ್ರೀತಿ ಮತ್ತು ಕರುಣೆ ಬರಬೇಕು ಯಾಕಂದರೆ ಆಗ ನಿಮಗೆ ಗೊತ್ತಾಗುತ್ತೆ ಅವರ ಎಲ್ಲ ಒದ್ದಾಟಗಳು ಸಮಸ್ಯೆಗಳು ಎಲ್ಲ ಇದ್ದಕ್ಕಿದ್ದಂತೆ ನಿಮಗೆ ಹೊಳೆಯತ್ತೆ ಅವರು ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ಮನುಷ್ಯರು ಅಂತ ಅಲ್ವಾ ರಾಮ ಪ್ರಾಯಶ್ಚಿತ್ತ ಮಾಡ್ತಿದ್ದಾನೆ ತನ್ನ ಹೆಂಡ್ತಿನ ಅಪಹರಿಸಿದ ವ್ಯಕ್ತಿಯನ್ನು ಕೊಂದಿದ್ದಕ್ಕಾಗಿ ಅವನು ಇನ್ನೂ ಸಾಕಷ್ಟು ನೀಚ ಕೆಲಸಗಳನ್ನು ಮಾಡಿದ್ದಾನೆ ಆದರೂ ಕೂಡ ರಾಮ ಗುರುತಿಸ್ತಿರೋದು ಅವನಿಗೆ ಚೆನ್ನಾಗಿದ್ದಂಥ ಒಂದು ತಲೆಯಿತ್ತು ನಾನು ಅದನ್ನು ಗ್ರೇಟ್ ಕ್ವಿಸ್ಟಮ್ ಇದೊಬ್ಬ ಮಹಾಜ್ಞಾನಿ ಇದಕ್ಕೆ ಅವನನ್ನು ಪೂಜಿಸೋದು ವಿವೇಚನೆ ಇರುವಂಥವರೆಲ್ಲ ಹೀಗೆ ಇರೋದು ನಾವೊಂದು ಗುಲಾಬಿ ಗಿಡವನ್ನು ಗುಲಾಬಿ ಗಿಡ ಅಂತ ಕರಿತೀವಿ ಆದರೆ ನೀವೇ ಹೇಳಿ ಜಾಸ್ತಿ ಇರೋದು ಗುಲಾಬಿಗಳ ಮುಳ್ಳುಗಳ ಜಾಸ್ತಿ ಮುಳ್ಳುಗಳು ಆದರೆ ನಾವು ಅದನ್ನು ಗುಲಾಬಿ ಗಿಡ ಅಂತೀವಿ ಯಾಕಂದರೆ ನಾವು ಸೌಂದರ್ಯವನ್ನು ಗುರುತಿಸ್ತೀವಿ ಬಹುಶಃ ಒಂದೇ ಗುಲಾಬಿ ಆದರೆ ಸಾವಿರ ಮುಳ್ಳುಗಳು ಆದರೂ ನಾವು ಅದನ್ನು ಕರೆಯೋದು ಗುಲಾಬಿ ಗಿಡ ಅಂತಾನೆ ನೀವು ಮಾವಿನ ಮರವನ್ನು ನೋಡಿದ್ರೆ ಜಾಸ್ತಿ ಯಾವುದು ಮಾವಿನ ಹಣ್ಣುಗಳ ಎಲೆಗಳ ಖಂಡಿತವಾಗಲೂ ಎಲೆಗಳು ನಾವದನ್ನು ಎಲೆ ಮರ ಅನ್ನಲ್ಲ ಮಾವಿನ ಮರ ಅಂತೀವಿ ಯಾಕಂದರೆ ಅದು ಕೊಡೋ ಆ ಸಿಹಿಯಾದ ಹನಿಗಳನ್ನು ನಾವು ಗುರುತಿಸ್ತೀವಿ ಆ ಸಿಹಿಯಾದ ಹನಿಗಳು ಪೂರ್ತಿ ಎಲೆಗಳು ಆದರೆ ಆ ಒಂದು ಮಾವಿನ ಹಣ್ಣು ವಾಹ್ ಮಾವಿನ ಮರ ಯಾಕೆ ನಾವಿದ ಜನರಲ್ಲಿ ನೋಡಲ್ಲ ಸಿಹಿಯ ಒಂದು ಹನಿ ಇದ್ರೆ ನೀವು ಒಂದಾದರೂ ಮನುಷ್ಯನನ್ನು ನೋಡಿದ್ದೀರಾ ಒಂದೇ ಒಂದು ತೊಟ್ಟು ಸಿಹಿ ಇಲ್ಲದೆ ಇರೋ ಅಂಥವರು ಅವರು ನೋಡಿದ್ದೀರಾ ಹಾಗಿದ್ರೆ ದಯವಿಟ್ಟಿದ್ದನ್ನ ಮಾಡಿ ಪೊಂಗಲ್ ಅಥವಾ ಮಾಟು ಪೊಂಗಲ್ ಬರೋ ಮೊದಲು ನೀವು ಯಾವ ಥರದವರು ಅನ್ನೋದನ್ನು ನೋಡಿಕೊಂಡು ನಿಮ್ಮ ಸುತ್ತಲಿರೋ ಜನರು ದಿನ ನಿಮ್ಮ ಜೊತೆ ಕೆಲಸ ಮಾಡೋ ಅಂಥವರು ನೀವು ತಿಕ್ಕಾಟ ನಡೆಸ್ತಿರೋ ಜನರು ಭುಜಗಳ ತಿಕ್ಕಾಟ ಅಲ್ಲ ಗೊತ್ತು ತಾನೆ ಅವ್ರ ಜೊತೆ ಇದನ್ನ ಮಾಡಿ ಎಂಥವ್ರ ಜೊತೆ ಅಂದರೆ ಆ ಹೊಲಸು ವ್ಯಕ್ತಿ ಈ ಕೆಟ್ಟ ಹೆಂಗಸು ನೋಡಿ ಸಿಹಿಯಾದ ಆ ಒಂದು ಹನಿಯನ್ನು ಗುರುತಿಸೋದಕ್ಕಾಗುತ್ತಾ ಅಂತ ಯಾಕಂದರೆ ನಿಮಗೆ ಅದನ್ನು ಗುರುತಿಸೋದಕ್ಕಾಗದಿದ್ದರೆ ಅದು ನಿಮ್ಮಲ್ಲಿ ಪ್ರತಿಬಿಂಬಿಸಲ್ಲ ದಯವಿಟ್ಟು ತಿಳ್ಕೊಳ್ಳಿ ನೀವು ಬೇರೆಯವರಲ್ಲಿ ನೋಡೋ ಕೆಟ್ಟ ಸಂಗತಿಗಳು ನಿಮ್ಮಲ್ಲಿ ಪ್ರತಿಬಿಂಬಿಸುತ್ತೆ ಇದರರ್ಥ ನೀವು ಕುರುಡ್ರಾಗಬೇಕು ಅಂತಲ್ಲ ಎಲ್ಲದಕ್ಕೂ ಇಲ್ಲ ನಾವು ಎಲೆಯನ್ನೂ ನೋಡ್ತೀವಿ ಮರದಲ್ಲಿ ಮುಳ್ಳುಗಳನ್ನು ನೋಡ್ತೀವಿ ಗುಲಾಬಿ ಗಿಡದಲ್ಲಿ ಆದರೆ ನಾವು ಗುರುತಿಸೋದು ಹೂವು ಮತ್ತು ಹಣ್ಣನ್ನು ನಾವು ಮಾಡಬೇಕಾಗಿರೋದು ಅಷ್ಟೇ